ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಗಣಿತ ವಿಡಿಯೋ ಪಾಠಕ್ಕೆ ಸ್ವಾಗತವನ್ನು ಬಯಸುತ್ತಾ ನಾನು ಎಂ ಎಸ್ ಕಡ್ಲೇವಾಡ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಎಂಕಂಚಿ ತಾಲೂಕು ಸಿಂದಗಿ. ಇಂದು ಒಂದು ಘನಾಕೃತಿ ಕೊಟ್ಟಿರ್ತಾರೆ, ಆ ಘನಾಕೃತಿಯನ್ನು ಒಂದು ಆಕಾರದಿಂದ ಮತ್ತೊಂದು ಆಕಾರಕ್ಕೆ ಪರಿವರ್ತನೆ ಮಾಡಿ ಅಂಥ ಒಂದು ಘನಾಕೃತಿಯ ಘನಫಲವನ್ನು ನಾವು ಕಂಡುಹಿಡಿಯೋದನ್ನು ಮಾಡಬೇಕು. ಮೊದಲೊಂದು ಘನಾಕೃತಿ ಕೊಟ್ಟಿರ್ತಾರೆ, ಆ ಘನಾಕೃತಿಯನ್ನು ಕರಗಿಸಿ ಅಥವಾ ಪರಿವರ್ತನೆ ಮಾಡಿ ಮತ್ತೊಂದು ಘನ ಆಕಾರದ ಬೇರೆ ರೀತಿ. ಈಗ ಸಿಲಿಂಡರ್ ಕೊಟ್ಟಿದ್ರು ಅಂದ್ರೆ ಗೋಳವನ್ನು ಏನಾಗಿ ತಯಾರು ಮಾಡೋದು, ಶಂಕು ಕೊಟ್ಟಿದ್ರೆ ಸಿಲಿಂಡರ್ನಾಗಿ ತಯಾರು ಮಾಡೋದು, ಅಥವಾ ಸಿಲಿಂಡರ್ ಕೊಟ್ಟಿದ್ರೆ ಅಂದ್ರೆ ಶಂಕುವನ್ನು ತಯಾರು ಮಾಡೋದು, ಈ ರೀತಿ ತಯಾರು ಮಾಡಿ ಆ ಒಂದು ಪರಿವರ್ತನೆ ಆದಂಥ ಘನದ ವಿಸ್ತೀರ್ಣದ ಘನಫಲವನ್ನು ಕಂಡುಹಿಡಿಯುವಂಥದ್ದು ಈ ಒಂದು ಇಂದಿನ ಪಾಠದಲ್ಲಿ ನಾವು ಅಭ್ಯಾಸ ಮಾಡ್ತೀವಿ. ಈಗ ಅಭ್ಯಾಸ 15.3 ಮುಖ್ಯ ಪ್ರಶ್ನೆ ಒಂದನ್ನು ನಾವು ಬಿಡಿಸೋದನ್ನು ಮಾಡೋಣ. ಅಭ್ಯಾಸ 15.3 ಈಗ ಒಂದನೇ ಲೆಕ್ಕನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಏನು ಕೊಟ್ಟಿದ್ದಾರೆ ಅವರು? 4.2 ಸೆಂಟಿಮೀಟರ್ ತ್ರಿಜ್ಯವುಳ್ಳ ಲೋಹದ ಗೋಳವನ್ನು ಕರಗಿಸಿ ಅದನ್ನು 6 ಸೆಂಟಿಮೀಟರ್ ತ್ರಿಜ್ಯ ಇರುವ ಸಿಲಿಂಡರ್ ಆಕಾರದಲ್ಲಿ ಮರುರೂಪ ನೀಡಲಾಗಿದೆ, ಸಿಲಿಂಡರ್ನ ಎತ್ತರವನ್ನು ಕಂಡುಹಿಡಿ ಅಂತ ಹೇಳಿದಾರೆ ಅವರು. ಏನು ಹೇಳಿದಾರೆ ಅವರು? 4.2 ಸೆಂಟಿಮೀಟರ್ ಅಂತ ಒಂದು ಲೋಹದ ಗೋಳದ, ರೌಂಡ್ ಆಗಿದಂಥ ಒಂದು ಗೋಳದ, ಆ ಗೋಳವನ್ನು ಕರಗಿಸಿ ಏನು ಮಾಡ್ರ ತ್ರಿಜ್ಯ 6 ಸೆಂಟಿಮೀಟರ್ ಅಂತ ಒಂದು ಸಿಲಿಂಡರನ್ನು ತಯಾರು ಮಾಡಿದ್ರೆ, ತಂತಿಯನ್ನು ತಯಾರು ಮಾಡಿದ್ರು, ಸಿಲಿಂಡರ್ ಆಕಾರದ ತಂತಿಯನ್ನು ತಯಾರು ಮಾಡಿದ್ದಾರೆ. ಹಾಗಾದರೆ ಆ ತಂತಿಯ ಉದ್ದ ಅಥವಾ ಆ ಸಿಲಿಂಡರ್ ಉದ್ದವೆ ಎಷ್ಟು ಅಂತ ಕೇಳಿದಾರೆ ಅವರು. ಹಾಗಾದರೆ ಈಗ ಕೊಟ್ಟಿದ್ದನ್ನು ಬರ್ಕೊಳ್ಳೋಣ. ಗೋಳದ ತ್ರಿಜ್ಯ R1 ಅಂತ ಕರೆಯೋಣ, ಯಾಕಂದ್ರೆ ಇಲ್ಲಿ 2 ಅದಾವ, ಗೋಳದ ತ್ರಿಜ್ಯ ಒಂದು ಸಿಲಿಂಡರ್ ತ್ರಿಜ್ಯ ಅದ, ಅದಕ್ಕೆ ಗೋಳದ ತ್ರಿಜ್ಯ R1 = 4.2 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ, ಅದನ್ನು ಬರೋಣ. ಇನ್ನು ಸಿಲಿಂಡರ್ ತ್ರಿಜ್ಯ R2 = 6 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ, ಅದನ್ನು ನಾವು ಬರ್ಕೊಳ್ಳೋಣ. ಇನ್ನು ಈ ಗೋಳದ ತ್ರಿಜ್ಯದ ಘನಫಲ, ಗೋಳದ ಘನಫಲ ಮತ್ತು ಸಿಲಿಂಡರ್ನ ಘನಫಲ ಎರಡು ಏನದವ? ಈಕ್ವಲ್ ಆಗ್ತವೆ. ಯಾಕೆ? ಎಷ್ಟು ಗೋಳದಲ್ಲ ಅದೇ ಸೈಜದು ಉದ್ದಕ್ಕೆ ತಂತಿ ಮಾಡಿದ್ದಾರೆ, ಅದೇ ಸೈಜ್ ಅಂದ್ರೆ 6 ಸೆಂಟಿಮೀಟರ್ ತ್ರಿಜ್ಯದ, ಆ ತ್ರಿಜ್ಯ 6 ಸೆಂಟಿಮೀಟರ್ ಹೋದಂತೂ ಉದ್ದ ಅಂತ ತಂತಿ ಮಾಡಿದ್ದಾರೆ. ಆದರೆ ಗೋಳದ ಘನಫಲ ಎಷ್ಟದಲ್ಲ, ಹಾಗಾದ್ರೆ ಸಿಲಿಂಡರ್ ಘನಫಲ ಅಷ್ಟೇ ಇರ್ತದಂತ. ಅದಕ್ಕೋಸ್ಕರ ಇಲ್ಲಿ ಗೋಳದ ಘನಫಲ ಗೋಳದ ಘನಫಲ 4/3 πr³³ ಸಿಲಿಂಡರ್ ಘನಫಲ πr² h ಅಂತ ಅಂದ್ರೆ πr² h ಆದಷ್ಟೇ. ಇಲ್ಲಿ ಗೋಳದ ಘನಫಲ ಮತ್ತು ಈ ಸಿಲಿಂಡರ್ ಘನಫಲ ಎರಡು ಕೊಲದ ಅಂತ ಈಗ ಹೇಳಿದ್ದೀನಿ. ಈಗ ಇಲ್ಲಿ ಬೆಲೆಗಳನ್ನು ಆದೇಶ ಮಾಡೋಣ. 4/3 × πr³ ಅಂತದ, 4/3 πr³ ಅದ, πr³ ಅದ, ಇಲ್ಲಿ 4/4πr² h ಅದ. ಈಗೇನಾಗುತ್ತೆ ನೋಡ್ರಿ, ಈ ಪೈ ಒಂದು ಈ ಪೈ ಒಂದು ಕ್ಯಾನ್ಸಲ್ ಆಯಿತು. ಈ ಕಡೆ ಬಲಗಡೆ ಒಂದು ಪೈ ಅದ, ಈ ಕಡೆ ಎಡಗಡೆ ಒಂದು ಪೈ ಅದ, ಎರಡು ಈಕ್ವಲ್ ಅದ. ಅದಕ್ಕೆ ಈ ಪೈ ಒಂದು ಕ್ಯಾನ್ಸಲ್ ಆದಾಗ ಏನು ಉಳಿತು? ಇಲ್ಲಿ 4/3 ಉಳಿತು, ಇಂಟು R1³ ಅಂದ್ರೆ 4.2³ ಆಯಿತು. = ಇಲ್ಲಿ R2 ಅಂದ್ರೆ ಎಷ್ಟದ? 6 ಅದಲ್ಲ, 6² × h ಉಳಿತೀರಿ. ಈಗಿನ 4/3 ಇಲ್ಲಿ 4/3 ಏನು ಮಾಡೋದು? ಕ್ಯಾನ್ಸಲ್ ಮಾಡೋದು. ಇಲ್ಲಿ 4/3 ಹೆಂಗೆ ಮಾಡ್ಕೊಳ್ತೀವಿ? 4/3 × π, ಅದು 4.2³ ಅಂದ್ರೆ 4.2 ಅನ್ನ ಎರಡು ಸಲ ಇಟ್ಕೊಡು, 4/3 × 4.2 × 4.2 × 4.2. ಅವಾಗ ಇಲ್ಲಿ 3 × 1 = 3, 3 × 1 = 3, 3 × 1 = 3, 1 ಉಳಿತು, 12 ಆಯಿತು, 3 × 4 = 12 ಅಂದರೆ 1.4 ಆಯಿತು. ಅಂದ್ರೆ ಉಳಿತೇನು? 4 × 1.4 × ಇಲ್ಲ ಅದಲ್ಲ, 4 × 1.4 × 4 × 4 ಉಳಿತು. ಇವುಗಳ ಗುಣಾಕಾರ ಮೊದಲ 4. ಈಗ 14 × 4 = 56, 14 × 4 = 56. ಈ 14ಕ್ಕೆ ಈ ಹದಿನಾಲ್ಕಕ್ಕೆ ಮತ್ತು 4 ಗುಣಾಕಾರ ಮಾಡಿ 14 × 4 = 56. ಒಂದು ಅಂಕಿ ಬಿಟ್ಟು ಪಾಯಿಂಟ್ ಅದ, ಒಂದು ಅಂಕಿ ಬಿಟ್ಟು ಪಾಯಿಂಟ್ ಸರಿಸಿದೆ. ಇನ್ನು 4.2 × 4.2 ಎರಡು ಗುಣಾಕಾರ, 4.2 × 4.2 ಗುಣಾಕಾರ ನೋಡ್ರಿ, 2 × 7 = 4, 2 × 4 = 8, 2 ಗುಣಾಕಾರ ಮುಗಿತು, ಒಂದು ಸ್ಥಾನ ಬಿಡೋದು. 4 × 2 = 8, 4 × 4 = 16. ಅವಾಗ ಇವೆರಡು ಕೂಡಿಸೋದು, 4ಕ್ಕೆ 4, 8 × 8 ಕೂಡಿಸಿದ್ರೆ 16, 1 ಬಂತು, 6 × 1 ಕೂಡಿಸಿದ್ರೆ 7, 1ಕ್ಕೆ 1, 17 ಅಂದರೆ 2 ಅಂಕಿ, 1 ಅಂಕಿ ಪಾಯಿಂಟ್, ಇದೊಂದು ಅಂಕಿ ಪಾಯಿಂಟ್, ಟೋಟಲ 2 ಅಂಕಿ ಬಿಟ್ಟು ಪಾಯಿಂಟ್ ಕೊಟ್ಟು, 2 ಅಂಕಿ 1 ಅಂಕಿ 2 ಅಂಕಿ ಬಿಟ್ಟು ಸೆಂಟ್ ಅಂದರೆ 17.64 ಆಯಿತು. ಇನ್ನು ಈ 17.64ಕ್ಕೆ ಈಗಾಗಲೇ 5.6 ಅದಲ್ಲ, ಈ 5.6 ಮತ್ತು 17.4 ಗುಣಾಕಾರ ಮಾಡೋದು ಮತ್ತೊಳ್ಳಿ. ಅವಾಗ ಇಲ್ಲಿ 6ಲೇ ಗುಣಾಕಾರ ಮಾಡಿ, 6 × 4 = 24, 4 ಬಂತು, 6 × 6 = 36, 1 × 2 = 38, 3 ಬಂದ ಕೈಲ, 6 × 7 = 42, 1 × 3 = 40, 45, 4 ಕೈಲ ಬಂತು, 6 × 1 = 6, 1 × 4 = 4, 10 ಆಯಿತು, 6 × 6 = 1, 4 = 10 ಆಯಿತು, ಇಷ್ಟು ಬಂತು.
ಇನ್ನು ಐದರಿಂದ ಗುಣಾಕಾರ ಒಂದು ಸ್ಥಾನ ಬಿಡೋಣ. ಐದು ನಾಲ್ಕಲೆ ಇಪ್ಪತ್ತು, ಎರಡು ಕೈಲ ಬಂದು ನೆನ್ಬಿಟ್ಟು ಕೊಡ್ರಿ. ಐದು ಆರಲೆ ಮೂವತ್ತು, ಮೂವತ್ತು ಒಂದೆರಡು ಮೂವತ್ತೆರಡು, ಮೂರು ಕೈಲ ಬಂದು ನೆನ್ಬಿಡ್ರಿ. ಏಳು ಐದೆ ಮೂವತ್ತೈದು, ಮೂವತ್ತೈದು ಒಂದು ಮೂರು ಕುಡಿಸಿರಿ ಮೂವತ್ತೆಂಟು, ಮೂರು ಕೈಲ ಬಂದು ನೆನ್ಬಿಟ್ಟು ಕೊಡ್ರಿ. ಐದು ಒಂದಲೇ ಐದು, ಐದು ಮೂರು ಕುಡಿಸಿರಿ ಎಂಟಾಯ್ತು. ಈಗ ಕೂಡಿಸ್ಬೇಕು, ನಾಲ್ಕಕ್ಕೆ ನಾಲ್ಕು, ಎಂಟಕ್ಕೆ ಎಂಟು, ಐದು ಒಂದು ಎರಡು ಕುಡಿಸಿರಿ ಏಳು, ಎಂಟಕ್ಕೆ ಎಂಟು, ಎಂಟು ಒಂದು ಕುಡಿಸಿರಿ ಒಂಬತ್ತು. ಏ ಸಂಖ್ಯೆ ಪಾಯಿಂಟ್ ನೋಡ್ರಿ, ಒಂದು ಅಂಕಿ ಎರಡು ಅಂಕಿ ಮೂರು ಅಂಕಿ ಪಾಯಿಂಟ, ಒಂದು ಎರಡು ಮೂರು ಅಂಕಿ ಪಾಯಿಂಟ್, ಅದು ತೊಂಬತ್ತೆಂಟು ಪಾಯಿಂಟ ಏಳು ಎಂಟು ನಾಲ್ಕು ಬಂತು. ಅಂದರೆ ಇವಷ್ಟು ಗುಣಾಕಾರ ಯಾವುದು? ನಾಲ್ಕು ಗುಂಡ್ಲೆ ಒಂದು ಪಾಯಿಂಟ್ ನಾಲ್ಕು ಗುಂಡ್ಲೆ ನಾಲ್ಕು ಪಾಯಿಂಟ್ ಎರಡು ಗುಂಡ್ಲೆ ನಾಲ್ಕು ಪಾಯಿಂಟ್ ಎರಡರ ಗುಣಾಕಾರ ಎಷ್ಟು ಬಂತು? ಎಷ್ಟು ಬಂತು ಟೋಟಲ್ ಆಗಿ? ತೊಂಬತ್ತೆಂಟು ಪಾಯಿಂಟ್ ಏಳು ಎಂಟು ನಾಲ್ಕು ಆಯಿತು. ನೆಕ್ಸ್ಟ್ ಇಲ್ಲಿ ಇಚ್ಚಿಗಡಿದಕ್ಕೆ ಆರಲ್ಲೇ ಮೂವತ್ತಾರದ ಮೂವತ್ತಾರು ಸ್ಕ್ವಯರ್ ಮೂವತ್ತಾರು, ಆರಲ್ಲೇ ಮೂವತ್ತಾರು ಗುಂಡ್ಲಿ ಹೆಚ್ ಅಂದ್ರೆ ಬೆಲೆ ಕೊಟ್ಟಿಲ್ಲ, ಅದೇ ಕಂಡಿಡಬೇಕು. ಅವಾಗ ಮೂವತ್ತಾರು ಹೆಚ್ಚಾಯಿತು. ಅಂದಾಗ ಈ ಗೋಳದ ಘನಫಲ ಏನಾಯಿತು? ತೊಂಬತ್ತೆಂಟು ಪಾಯಿಂಟ್ ಏಳು ಎಂಟು ನಾಲ್ಕು ಆಯಿತು. ಇದು ಸಿಲಿಂಡರ್ ಘನಫಲ ಏನಾಯಿತು? ಹೆಚ್ ಗೊತ್ತಿಲ್ಲಲ್ಲ, ಅದಕ್ಕೆ ಮೂವತ್ತಾರು ಹೆಚ್ಚಾಯಿತು. ಇನ್ನು ಈ ತೊಂಬತ್ತೆಂಟು ಪಾಯಿಂಟ್ ತೊಂಬತ್ತೆಂಟು ಪಾಯಿಂಟ್ ಏಳು ಎಂಟು ನಾಲ್ಕು ಡಿವೈಡೆಡ್ ಬೈ, ಯಾಕಂದ್ರೆ ಇದು ಗುಣಾಕಾರದ ಈ ಕಡೆ ಬಂದ್ರೆ ಬಾಗಲೇ ಆಗ್ತದೆ, ಅವಾಗ ತೊಂಬತ್ತೆಂಟು ಪಾಯಿಂಟ್ ಏಳು ಎಂಟು ನಾಲ್ಕು ಡಿವೈಡೆಡ್ ಬೈ ಮೂವತ್ತಾರು ಆಗ್ತದೆ. ಅದೇ ಇಲ್ಲದೆ ತೊಂಬತ್ತೆಂಟು ಪಾಯಿಂಟ್ ಏಳು ಎಂಟು ನಾಲ್ಕು ಡಿವೈಡೆಡ್ ಬೈ ಮೂವತ್ತಾರು, ಇಲ್ಲಿ ಕಡಿತ ಹೊಡಿಬೇಕು. ಆರು ಆರಲೇ ಮೂವತ್ತಾರು, ಆರು ಆರಲೇ ಮೂವತ್ತಾರು, ಆರು ಒಂದಲೇ ಆರು, ಒಂಬತ್ತರಾಗ ಆರು ಕಳೆದ್ರೆ ಮೂರು ಉಳಿತು ಮೂವತ್ತೆಂಟು ಆಯಿತು. ಆರು ಆರಲೇ ಮೂವತ್ತಾರು, ಮೂವತ್ತೆಂಟರಾಗ ಮೂವತ್ತಾರು ಕಳೆದ್ರೆ ಎಷ್ಟು ಉಳಿತು? ಮೂವತ್ತ ಎಂಟೊಳಗೆ ಮೂವತ್ತಾರು ಕಳೆ ಎರಡು ಉಳಿತು, ಇಪ್ಪತ್ತೇಳು ಆಯಿತು. ಅವಾಗ ಆರು ನಾಲ್ಕಲೆ ಇಪ್ಪತ್ನಾಲ್ಕು, ಇಪ್ಪತ್ತೇಳರಾಗ ಇಪ್ಪತ್ನಾಲ್ಕು ಕಳೆದ್ರೆ ಮೂರು ಉಳಿತು ಮೂವತ್ತೆಂಟು ಆಯಿತು. ಮತ್ತು ಆರು ಆರಲೆ ಮೂವತ್ತಾರು, ಮೂವತ್ತೆಂಟರಾಗ ಮೂವತ್ತಾರು ಕಳೆದ್ರೆ ಎರಡು ಉಳಿತು ಇಪ್ಪತ್ನಾಲ್ಕು ಆಯಿತು. ಅಂದರೆ ಆರು ನಾಲ್ಕಲೆ ಇಪ್ಪತ್ನಾಲ್ಕು ಶುದ್ಧ ಆಯಿತು, ಆರು ನಾಲ್ಕಲೆ ಇಪ್ಪತ್ನಾಲ್ಕು ಆಯಿತು. ಇನ್ನೊಂದು ಆರು ಉಳಿದು ಮತ್ತು ಆರಲೆ, ಆರು ಒಂದಲೇ ಆರು, ಆರು ಎರಡಲೆ ಹನ್ನೆರಡು, ನಾಲ್ಕು ಉಳಿತು ನಲವತ್ತ್ನಾಲ್ಕು ಆಯಿತು. ಆರು ಏಳೆ ನಲವತ್ತೆರಡು, ನಲವತ್ತ್ನಾಲ್ಕರಾಗ ನಲವತ್ತೆರಡು ತೆಗೆದ್ರೆ ಎರಡು ಉಳಿತು ಇಪ್ಪತ್ತಾರು ಆಯಿತು. ಆರು ನಾಲ್ಕಲೆ ಇಪ್ಪತ್ನಾಲ್ಕು, ಮತ್ತು ಎರಡು ಉಳಿತು ಕೈಲ ಇಪ್ಪತ್ನಾಲ್ಕು ಆಯಿತು, ಆರು ನಾಲ್ಕಲೆ ಇಪ್ಪತ್ನಾಲ್ಕು. ಅಂದರೆ ಎಷ್ಟು ಬಂತು? ಎರಡು ಪಾಯಿಂಟ್ ಏಳು ನಾಲ್ಕು ನಾಲ್ಕು ಬಂತು. ಅಂದರೆ ಇದಕ್ಕೆ ಕಡಿತ ಹೊಡೆದಾಗ ಅಂದರೆ ಎರಡು ಪಾಯಿಂಟ್ ಇದಕ್ಕೆ ತೊಂಬತ್ತೆಂಟು ಪಾಯಿಂಟ್ ಏಳು ಎಂಟು ನಾಲ್ಕಕ್ಕೆ ಡಿವೈಡ್ ಬೈ ಮೂವತ್ತಾರಲೆ ಭಾಗಿಸ್ದಾಗ ಏನು ಬಂತಂದ್ರೆ ಎಷ್ಟು ಬಂತು? ಎರಡು ಪಾಯಿಂಟ್ ಏಳು ನಾಲ್ಕು ನಾಲ್ಕು ಸೆಂಟಿಮೀಟ್ರ್. ಅಂತಂದ್ರೆ ಇದು ಎತ್ತರ ಅಂದ್ರೆ ಉದ್ದ, ಅಂದ್ರೆ ಸಿಲಿಂಡರ್ನ ಉದ್ದ ಎಷ್ಟಂದ್ರೆ ಎರಡು ಪಾಯಿಂಟ್ ಏಳು ನಾಲ್ಕು ನಾಲ್ಕು ಸೆಂಟಿಮೀಟ್ರದಷ್ಟು ಉದ್ದದ, ಅದು ಸಿಲಿಂಡರ್ನ ಉದ್ದ ಅಷ್ಟು ಕೊಟ್ಟದ ಅಂತ. ಇದು ಉದ್ದ ಆಯ್ತು, ಇದು ಸಿಲಿಂಡರ್ ಉದ್ದವನ್ನು. ಇದೇ ರೀತಿ ನಾವು ಈಗ ಈ ಅಭ್ಯಾಸ ಐದು ಹದಿನೈದು ಪಾಯಿಂಟ್ ಮೂರರಲ್ಲಿನ ಮುಖ್ಯ ಪ್ರಶ್ನೆ ಎರಡನ್ನು ನಾವು ಬಿಡಿಸೋಣ, ಮುಖ್ಯ ಪ್ರಶ್ನೆ ಎರಡನ್ನು ಕೂಡ ಅರ್ಥ ಮಾಡ್ಕೊಂಡು ಬಿಡಿಸೋಣ. ಮುಖ್ಯ ಪ್ರಶ್ನೆ ಎರಡು ಏನದು ನೋಡ್ರಿ, ಆರು ಸೆಂಟಿಮೀಟ್ರ್ ಎಂಟು ಸೆಂಟಿಮೀಟ್ರ್ ಮತ್ತು ಹತ್ತು ಸೆಂಟಿಮೀಟ್ರ್ ತ್ರಿಜ್ಯಗಳನ್ನು ಹೊಂದಿರುವ ಲೋಹದ ಮೂರು ಗೋಳಗಳನ್ನು ಕರಗಿಸಿ ಒಂದು ಲೋಟದ ಗೋಳವನ್ನು ಮಾಡಿದೆ, ಹೀಗೆ ಉಂಟಾದ ನವೀನ ಗೋಳದ ತ್ರಿಜ್ಯವನ್ನು ಕಂಡಿಡ್ರಿ ಅಂತ ಹೇಳ್ಯಾರ. ಅಂದ್ರೆ ಇಲ್ಲ ನೋಡ್ರಿ, ಆರು ಸೆಂಟಿಮೀಟ್ರ್ ತ್ರಿಜ್ಯದಂತ ಒಂದು ಸಣ್ಣ ಗೋಳದ, ಎಂಟು ಸೆಂಟಿಮೀಟ್ರ್ ತ್ರಿಜ್ಯಗಳಂತ ಒಂದು ಸಣ್ಣ ಗೋಳದ, ಅದಕ್ಕಿಂತ ಸ್ವಲ್ಪ ದೊಡ್ಡ ಗೋಳದ, ಹತ್ತು ಸೆಂಟಿಮೀಟ್ರ್ ತ್ರಿಜ್ಯಗಳಂತ ಒಂದು ಅದಕ್ಕೆ ದೊಡ್ಡ ಗೋಳದ, ಇವು ಮೂರು ಗೋಳಗಳನ್ನು ಕರಗಿಸಿ ಈ ದೊಡ್ಡ ಗೋಳು ಮಾಡಿದಾರೆ, ಈ ದೊಡ್ಡ ಗೋಳದ ತ್ರಿಜ್ಯವೆಷ್ಟು ಅಂತ ಕೇಳ್ಯಾರ. ಈ ದೊಡ್ಡ ಗೋಳದ ತ್ರಿಜ್ಯವೆಷ್ಟು ಅಂತ ಕೇಳ್ಯಾರ. ಹಾಗಾದಾಗ ಈ ನವೀನ ಮಾರ್ಪಡಿಸಿದ ಗೋಳದ ಘನಫಲ ಇಜ್ಕೊಳ್ತು ಒಂದನೇ ಗೋಳದ ಘನಫಲ ಪ್ಲಸ್ ಎರಡನೇ ಗೋಳದ ಘನಫಲ ಪ್ಲಸ್ ಮೂರನೇ ಗೋಳದ ಘನಫಲಕ್ಕೆ ಈಕ್ವಲ್ ಆಗಿರ್ತದೆ. ಅದಕ್ಕೆ ಇಲ್ಲಿ ಏನು ಮಾಡಿದ್ದಾರೆ ನಾವು, ನವೀನ ಗೋಳದ ತ್ರಿಜ್ಯ ನವೀನ ಕೊಟ್ಟಿದ್ದನ್ನು ಬರ್ಕೊಂಡಿವಿ. ಸಣ್ಣ ಗೋಳದ ಆರ್ ಒನ್ ಇಜ್ಕೊಳ್ ಟು ಆರು ಸೆಂಟಿಮೀಟ್ರ್, ಆರ್ ಟು ಇಜ್ಕೊಳ್ ಟು ಎಂಟು ಸೆಂಟಿಮೀಟ್ರ್, ಆರ್ ತ್ರೀ ಇಜ್ಕೊಳ್ ಟು ಹತ್ತು ಸೆಂಟಿಮೀಟ್ರ್ ಅಂತ. ಇನ್ನು ನವೀನ ಗೋಳದ ತ್ರಿಜ್ಯ ಆರು ಆಗಿರಲಿ ಅಂತ ಮಾಡ್ಕೊಂಡು, ನವೀನ ಗೋಳ ಅಂದರೆ ಈ ಗೋಳದ ತ್ರಿಜ್ಯ ಆರು ಆಗಿರಲಿ ಅಂತ. ನೆಕ್ಸ್ಟ್ ಇನ್ನು ಈ ಗೋಳದ ತ್ರಿಜ್ಯದ ಘನಫಲ ಹೇಳ್ರಿ, ಗೋಳದ ಘನಫಲ ಇಜ್ಕೊಳ್ ಸೂತ್ರ ಹೇಳಿ ನೋಡೋಣ. ಏನು? ಫೋರ್ ಬೈ ತ್ರೀ ಪೈ ಆರ್ ಕ್ಯೂಬ್ ಇಜ್ಕೊಳ್ ಟು ಒಂದೇ ಗೋಳದ ಘನಫಲ ಫೋರ್ ಬೈ ತ್ರೀ ಪೈ ಆರ್ ಒನ್ ಕ್ಯೂಬ್ ಪ್ಲಸ್ ಎರಡನೇ ಗೋಳದ ಘನಫಲ ಪೈ ಬೈ ಫೋರ್ ಬೈ ತ್ರೀ ಪೈ ಆರ್ ಟು ಕ್ಯೂಬ್ ಪ್ಲಸ್ ಮೂರನೇ ಗೋಳದ ಘನಫಲ ಫೋರ್ ಬೈ ತ್ರೀ ಪೈ ಆರ್ ಕ್ಯೂಬ್ ಪೈ ಆರ್ ಕ್ಯೂಬ್ ಆರ್ ಆರ್ ತ್ರೀ ಕ್ಯೂಬ. ಇನ್ನಿದ್ರದ ಬೆಲೆಗಳನ್ನು ಆದೇಶ ಮಾಡೋಣ. ಫೋರ್ ಬೈ ತ್ರೀ ಪೈ ಆರ್ ಕ್ಯೂಬ್ ಇಜ್ಕೊಳ್ ಟು, ಎದುರಾಗೂ ಇಲ್ಲಿ ಫೋರ್ ಬೈ ತ್ರೀ ಪೈ ಅದ, ಇಲ್ಲಿ ಕೂಡ ಫೋರ್ ಬೈ ತ್ರೀ ಅದ, ಇಲ್ಲಿ ಫೋರ್ ಬೈ ತ್ರೀ ಅದ, ಫೋರ್ ಬೈ ತ್ರೀ ಕಾಮನ್ ತೆಗೆದೀವಿ. ಇಲ್ಲೇನು ಉಳಿತು? ಆರ್ ಒನ್ ಕ್ಯೂಬ ಪ್ಲಸ್ ಇಲ್ಲೇನು ಉಳಿತು? ಆರ್ ಟು ಕ್ಯೂಬ ಪ್ಲಸ್ ಇಲ್ಲೇನು ಉಳಿತು? ಆರ್ ತ್ರೀ ಕ್ಯೂಬ್ ಉಳಿತು. ಈಗ ಅವಾಗ ಏನಾಯಿತು? ಈ ಫೋರ್ ಬೈ ತ್ರೀ ಪೈ ಕ್ಯಾನ್ಸಲ, ಈ ಫೋರ್ ಬೈ ತ್ರೀ ಒಂದಲೇ ಹೋಯ್ತು, ಕ್ಯಾನ್ಸಲ್ ಆಗಿ ಈ ಕಡೆ ಈ ಕಡೆ ಎರಡು ಕಡೆ ಅದಲ್ಲ. ಅವಾಗ ಫೋರ್ ಬೈ ತ್ರೀ ಪೈ ಪೈ ಈ ಫೋರ್ ಬೈ ತ್ರೀ ಪೈ ಕ್ಯಾನ್ಸಲ್ ಆಗಿಬಿಡ್ತು. ಅವಾಗ ಈಕ್ವಲ್ ಏನು ಉಳಿತು? ಆರ್ ಕ್ಯೂಬ್ ಈಜ್ಕ್ವಲ್ ಟು ಆರ್ ಒನ್ ಕ್ಯೂಬ್ ಅಂದ್ರೆ ಮೊದಲನೇ ಗೋಳು ತ್ರಿಜ್ಯ ಎಷ್ಟು ಕೊಟ್ರ? ಆರು ಕೊಟ್ರ ಆರ್ ಕ್ಯೂಬ ಪ್ಲಸ್ ಎರಡನೇ ಗೋಳು ತ್ರಿಜ್ಯ ಎಂಟು ಅದ ಎಂಟು ಕ್ಯೂಬ ಪ್ಲಸ್ ಮೂರನೇ ಗೋಳು ತ್ರಿಜ್ಯ ಹತ್ತದ ಹತ್ತು ಕ್ಯೂಬ್ ಆಯಿತು. ಅವಾಗ ಇಲ್ಲಿ ಆರ್ ಕ್ಯೂಬ್ ಈಜ್ಕ್ವಲ್ ಟು
ಇಲ್ಲಿ ಆರನ್ನು ಮೂರು ಸಲ ಗುಣಾಕಾರ ಮಾಡೋದು. ಇಲ್ಲಿ ಅದು ನೋಡ್ರಲ್ಲಿ ಆರನ್ನು ಮೂರು ಸಲ, ಮೊದಲ ಎರಡು ಆರನ್ನು ಗುಣಾಕಾರ ಮಾಡೋಣ. ಆರಲ್ಲಿ 36 ಆಯಿತು. ಆ 36ಕ್ಕೆ ಮತ್ತೆ ಆರೊಂದು ಗುಣಿಸೋರು, ಆರಲ್ಲಿ 36, ಮೂರು ಕೈಲೇ ಬಂತು. ಆರು ಮೂರಲ್ಲಿ 18, ಒಂದು ಮೂರು 21, 216 ಬಂತು. ಅದೇ ರೀತಿ 8, 8 ಕ್ಯೂಬ್ ಅಂದ್ರೆ ಮೊದಲು 2 8ನ್ನು ಗುಣಿಸೋಣ, 8 8ಲೇ 64, ಗುಣಲೇ 8, 8 4ಲೇ 32, ಮೂರು ಕೈಲೇ ಬಂತು. 8 3ಲೇ 24, 8 6ಲೇ 48, 8 6ಲೇ 48, ಒಂದು ಮೂರು ಕೊಡಿಸಿ 51 ಆಯಿತು. ಅಂದ್ರೆ 512 ಆಯ್ತು. 8ನ್ನು ಮೂರು ಸಲ ಗುಣಾಕಾರ ಮಾಡಿದ್ರೆ 512, ಆರನ್ನು ಮೂರು ಸಲ ಗುಣಾಕಾರ ಮಾಡಿದರೆ 216. ಇನ್ನು 10ನ್ನು ಮೂರು ಸಲ ಗುಣಾಕಾರ ಮಾಡೋದು. ಮೊದಲು 10 10ಲೇ 100, ಗುಣಲೇ 10. ಮೊದಲು ಪೂಜೆ ಕೊಡಿ, ಒಂದು ಒಂದೇ ಒಂದು ಎಷ್ಟು ಪೂಜೆ ಅದ, ಒಂದು ಎರಡು ಮೂರು ಪೂಜೆ, ಒಂದು ಎರಡು ಮೂರು ಪೂಜೆ. ಹಂಗಾದ್ರೆ ಎಷ್ಟು ಆಯ್ತದ, ಏನಾಯ್ತದ, 6 ಕ್ಯೂಬ್ ಅಂದ್ರೆ 216 ಪ್ಲಸ್ 8 ಕ್ಯೂಬ್ ಅಂದ್ರೆ 512, 10 ಕ್ಯೂಬ್ ಅಂದ್ರೆ 1000 ಆಯ್ತು. ಇವೆಲ್ಲವುಗಳು ಏನಾಗಬೇಕು, ಇವೆಲ್ಲವುಗಳನ್ನು ಏನು ಮಾಡಿದ್ರು, ಇವೆಲ್ಲವುಗಳನ್ನು ಏನು ಮಾಡೋದು, ಕೂಡಿಸ್ಬೇಕಲ್ಲ. ಆ 216 ಪ್ಲಸ್ 512 ಪ್ಲಸ್ 1000 ಕೂಡಿಸ್ಬೇಕು. ಅವಾಗ ಕೂಡಿಸ್ದ ಇಲ್ಲಿ 216 ಮೇಲ್ಗಡೆ ತಳಗ 512, 1000 ಇಲ್ಲಿ. ಅವಾಗ 6 1 2 8, 1 1 ಕುಡಿಸಿರ 2, 5 2 ಕುಡಿಸಿರ 7, 1ಕ್ಕೆ 1 ಅಂದರೆ 80 ಟೋಟಲ್ ಕುಡಿಸಿರ 1728. 216 ಪ್ಲಸ್ 512 ಪ್ಲಸ್ 1000 ಕುಡಿಸಿದಾಗ 1728 ಅಂದ್ರೆ ಇವುಗಳ ಗುಣಾಕಾರ ಎದ್ರ ಗುಣಾಕಾರ 216 ಪ್ಲಸ್ 512 ಪ್ಲಸ್ 1000 ಕೊಡಿಸಿದಾಗ ಏನು ಬಂತು, 1728. ಇದು ಆರ್ ಕ್ಯೂಬ್ ಈಜ್ಕೊಳ್ತಾ ಇತ್ತು. ಈಗ ಆರ್ ಕ್ಯೂಬ್ ಅಂದರೆ ಈಗ ಕ್ಯೂಬ್ ತೆಗಿಬೇಕಾದ್ರೆ ಘನಮೂಲ ತೊಗೋಬೇಕು. ಈ ಕಡೆಯೂ ಘನಮೂಲ, ಈ ಕಡೆಯೂ ಘನಮೂಲ, ಈ ಘನಮೂಲ ಘನಕ್ಕೆ ಹೋಗಿ 6 ಬಂತು. ಇದ್ರ ಘನಪೂಲ ಘನಫಲವನ್ನು ಕಂಡುಹಿಡಬೇಕು, ಇದರ ಘನಮೂಲವನ್ನು ಕಂಡುಹಿಡಬೇಕು ನಾವು. ಎಷ್ಟು 1700 ಇಲ್ಲ ನೋಡು, ಆರು ಕ್ಯೂ ಆರ್ ಈಜ್ಕೊಳ್ ಟು ಘನಮೂಲ 1728. ಈ ಘನಫಲ ಹೆಂಗೆ ಕಂಡುಹಿಡಿದ್ ನೋಡ್ರಲ್ಲಿ, ಅಪ್ಪರ ತನಕ ಬಂದ 2 8ಲೆ 16, ಒಂದು ಉಳಿತ 12 ಆಯಿತು, 2 6ಲೆ 12, 2 4ಲೆ 8, ಮತ್ತೆ 2ರಲ್ಲಿ 2 4ಲೆ 8, 2 3ಲೆ 6, 2 7ಲೆ 4, ಮತ್ತೆ 2ರಲ್ಲಿ 2 7ಲೆ 4, 2 1ಲೆ 2, ಇಲ್ಲಿ ಒಂದು ಕೈಲಾಯ್ತು 12 ಆಯಿತು, 2 6ಲೆ 12, ಮತ್ತೆ 2ರಲ್ಲಿ 2 5ಲೆ 10, 2 4ಲೆ 8, ಮತ್ತೆ 2ರಲ್ಲಿ 2 7ಲೆ 4, 2 7ಲೆ 14, ಮತ್ತೆ 2ರಲ್ಲಿ ಇದು ಅದು ಇದಾಯಿತು. ಇನ್ನು 3ಲೆ 3 3ಲೆ 9, 3 3ಲೆ 9, 3 ಅಂದರೆ 3 ಅಂದರೆ 3 3 ಅಂಕಿ ಗುಂಪು, 1 2 3 ಅಂಕಿ 1, 1 2 3 ಅಂಕಿ 1, 1 2 3 ಅಂಕಿ. ಅದರಾಗ ಇದ್ರಾಗ ಒಂದು ಆರಿಕೆ ಮಾಡ್ಕೊಳ್ಳೋದು ಗುಣಾಕಾರ, ಇದೊಂದು ತೊಗೊಂಡು ಗುಣಾಕಾರ, ಇದೊಂದು ತೊಗೊಂಡು ಗುಣಾಕಾರ, ಒಂದೊಂದೇ ತೊಗೊಳೋದು. ಇದ್ರಾಗ ಒಂದು 2, ಇದ್ರಾಗ ಒಂದು 2 ಗುಂಡ್ಲೆ, ಇದ್ರಾಗ ಒಂದು 3 ಅಂದರೆ 2 7ಲೆ 4, 4 3ಲೆ 12 ಅಂದ್ರೆ ತ್ರಿಜ್ಯ 12 ಸೆಂಟಿಮೀಟ್ರ್ ಆಯಿತು. ಅಂದರೆ ಆ ತಂತಿ ಏನಾಗಿ ಮಾಡಿದೆ, ಸಿಲಿಂಡರ್ನಾಗಿ ಮಾಡಿದ್ದಲ್ಲ, ನವೀನಗೊಳ್ಳೋದ ತ್ರಿಜ್ಯ, ದೊಡ್ಡಗೊಳ್ಳೋದ ತ್ರಿಜ್ಯ ಇದು ಇಲ್ಲ ಅದಲ್ಲ, ದೊಡ್ಡ ಗೋಳದ ತ್ರಿಜ್ಯ ಏನಾಯಿತು, ಆರ್ ಈಜ್ಕೊಳ್ ಟು 12 ಸೆಂಟಿಮೀಟ್ರದು ತ್ರಿಜ್ಯ ಉಳ್ಳಂಥ ಒಂದು ಗೋಳವನ್ನು ನಾವು ತಯಾರು ಮಾಡಿದ್ದೇವೆ ಅಂತ. ಇಲ್ಲ ಅದಲ್ಲ, ನವೀನ ಗೋಳದ್ದು ಈ ಗೋಳದ್ದು, ಈ ಗೋಳದ ತ್ರಿಜ್ಯ 12 ಸೆಂಟಿಮೀಟ್ರ್ ಇದೆ ಅಂತ. ಸಣ್ಣ ಗೋಳಿದ್ದು ಅವುಗಳನ್ನು ಕರಗಿಸಿ ಪರಿವರ್ತನೆ ಮಾಡಿ ದೊಡ್ಡ ಗೋಳು ಮಾಡಿ, ಆ ದೊಡ್ಡ ಗೋಳದ ತ್ರಿಜ್ಯ ಆರ್ ಈಜ್ಕೊಳ್ ಟು 12 ಸೆಂಟಿಮೀಟ್ರ್ ಸ್ಕ್ವಾ ಸೆಂಟಿಮೀಟ್ರ್ ಆಯಿತು ಅಂತ. ಈ ರೀತಿ ಇದು ಲೆಕ್ಕಾಚಾರ ಮಾಡಬೇಕು. ಅದೇ ರೀತಿ ಈಗ ನಾವು ಮೂರೇ ಲೆಕ್ಕವನ್ನು ಕೂಡ ಬಿಡಿಸೋಣ ನಾವು, ನೀವೆಲ್ಲರೂ ಕೊಡಿ. ಏನದು ನೋಡ್ರಿ ಮೂರೇ ಲೆಕ್ಕ ನೋಡ್ರಿ, ಏನೈತಿ ಫಸ್ಟ್ ಏನು ಕೊಟ್ಟಿದ್ದಾರೆ ಮೂರನೇ ಲೆಕ್ಕ, 20 ಮೀಟರ್ ಆಳ ಮತ್ತು 7 ಮೀಟರ್ ವ್ಯಾಸ ಹೊಂದಿರುವ ಒಂದು ಬಾವಿಯನ್ನು ತೋಡಿದೆ ಮತ್ತು ಭೂಮಿಯಿಂದ ತೆಗೆದ ಮಣ್ಣನ್ನು ಸಮವಾಗಿ ಹರಡಿ 22 ಮೀಟರ್ ಗುಂಡ್ಲೆ 14 ಮೀಟರ್ ವೇದಿಕೆಯನ್ನು ಮಾಡಿದೆ, ವೇದಿಕೆ ಎತ್ತರವನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಏನು ಮಾಡ್ಯಾರ, ಹಿಂಗೊಂದು ಬಾವಿ ಅದ, 7 ಮೀಟರ ವ್ಯಾಸ ಅದ, 20 ಮೀಟರ್ ಗುಂಬದ, ಈ ಬಾವಿ ತೋಡ್ಯಾರ, ಇದರ ಒಟ್ಟು ಮಣ್ಣು ತೆಗೆದು ಇಲ್ಲಿ ಹೊರಗೆ ಹಾಕ್ಯಾರ, ಹಿಂಗೆ ಕಟ್ಟಿಗದ್ಲಿ ಕಟ್ಟಿ ಮಾಡ್ಯಾರ. ಅಲ್ಲಿ ಕಟ್ಟಿ ಮಾಡ್ಯಾರ ಅಂದ್ರೆ ಹಿಂಗೆ ಇಲ್ಲಿಂದ ಇಲ್ಲಿವರೆಗೆ 22 ಮೀಟರ್ ಉದ್ದದ, ಇಲ್ಲಿಂದ ಇಲ್ಲಿವರೆಗೆ 14 ಮೀಟರ್ ಅಗಲದ. ಇದ್ರ ಎತ್ತರ ಈ ಕಟ್ಟಿ ಎಷ್ಟು ಎತ್ತರ ಮೇಲೆ ಮಣ್ಣು, ಅದರ ಕಟ್ಟಿ ಎತ್ತರದ ಮಣ್ಣು ಅಂದರೆ ಎಷ್ಟು ಎತ್ತರ ತನನು ಮಣ್ಣು ಹಾಕೀವಿ ಅಂತ ಕೇಳ್ತಾರೆ. ಕಟ್ಟಿ ಮಾಡಿವಲ್ಲ ಮಣ್ಣನ್ನು, ಈ ಬಾವಿಯ ಮಣ್ಣನ್ನು ತೆಗೆದು ಈ ರೀತಿ ಕಟ್ಟಿ ಮಾಡಿದೆ ನಾವು, ಈ ರೀತಿ ಕಟ್ಟಿ ಮಾಡಿವಿ ಆಯಾತಗನ. ಅಂದ್ರೆ ಉದ್ದ ಹೆಚ್ಚದ, ಅಗಲ ಕಡಿಮೆ ಅದ, ಎತ್ತರ ಎಷ್ಟು ಅಂತ. ಈ ಎಷ್ಟದ ಮೇಲೆ ಅಂದರೆ ಎತ್ತರ, ಈ ಕಟ್ಟಿ ಎತ್ತರ ಎಷ್ಟು ಅಂತ ಕಂಡಿಡಿ ಅಂತ ಥರ. ಹಾಗಾದಾಗ ಈ ಬಾವಿಯ ಘನಫಲ, ಈ ಹೊರಗಿದ್ದಂಥ ಮಣ್ಣಿನ ಘನಫಲ, ಮಣ್ಣು ಯಾವ ರೀತಿಯ ಆಕಾರದಲ್ಲಿದ, ಆಯತ ಘನ ಅದ. ಆಯತದ ಘನ ಘನಫಲ ಈಜ್ಕೊಳ್ ಟು ಸಿಲಿಂಡರ್ ಘನಫಲಕ್ಕೆ ಎರಡು ಇಕ್ವಲ. ಆಯತ ಘನದ ಘನಫಲ ಇದು, ಆಯತ ಘನದ ಘನಫಲ ಇದು, ಸಿಲಿಂಡರ್ ಸಿಲಿಂಡರ್ ಘನಫಲ ಆಯತ ಘನದ ಘನಫಲ ಎರಡು ಇಕ್ವಲ. ಯಾಕಂತಂದ್ರೆ ಈ ಬಾವಿಯನ್ನು ಮಣ್ಣು ತೆಗೆದು ಇಲ್ಲಿ ಹಾಕಿದೆವು, ಅದಕ್ಕೆ ಇಲ್ಲಿ ಏನಂತ ಕರಿತೀವಿ ನಾವು, ಇಲ್ಲಿ ಸಿಲಿಂಡರ್ ಘನಫಲ ಈಜ್ಕೊಳ್ ಟು ಆಯತ ಘನದ ಘನಫಲ. ಮೊದಲು ಇಲ್ಲಿ ಕೊಟ್ಟಿದ್ದನ್ನು ಬಾವಿ ಆಳ 20 ಮೀಟ್ರದ, ಬಾವಿ ತ್ರಿಜ್ಯ 7 ಸೆಂಟಿಮೀಟ್ರ್ ವ್ಯಾಸದ, ವ್ಯಾಸ ತ್ರಿಜ್ಯ ಅಂದಾಗ ವ್ಯಾಸದ ಅರ್ಧ, 7 ಬಾಗಲೇ 2 ಮೀಟ್ರ್. ಇನ್ನು ವೇದಿಕೆ ಉದ್ದ ಅಂದರೆ ಇದು ಕಟ್ಟಿ ಉದ್ದ 22 ಮೀಟ್ರ್, ಅಗಲ
14 ಮೀಟರ್ದು. ಯಾಕಂದ್ರೆ ಈ ಕಟ್ಟಿ ಎತ್ತರ ಎಷ್ಟು ಅಂತ ಕೇಳ್ತಾರೆ. ಆಗ ಇದರಲ್ಲಿ ನಾವು ಬೆಲೆಗಳನ್ನ ಆದೇಶ ಮಾಡೋಣ. ಪೈ ಅಂದರೆ 27 ಅಂಶ ಗುಂಡ್ಲೆ, 6 ಅಂದರೆ ಬಾವಿ ಎತ್ತರಿ ಜೀವಳದ, 7/2 ಸ್ಕ್ವೇರ್ ಅಂದರೆ 7/2 × 7/2 ಆಯಿತು. ಬಾವಿ ಆಳ ಒಳಗುಮ್ಮ 20 ಅಂದ್ರೆ 27 ಅಂಶ ಗುಂಡ್ಲೆ, 7 × 7/2 ಅಂಶ ಗುಂಡ್ಲೆ 20 = ಇಲ್ಲಿ LBH ಉದ್ದ 22 ಅದ, ಅಗಲ 14 ಅದ. ಹೆಚ್ಚು ಗೊತ್ತಿಲ್ಲ, ಹೆಚ್ಚು ಹಾಕಬೇಕು. 22 ಮೀಟರ್ ಗುಂಡ್ಲೆ, 14 ಗುಂಡ್ಲೆ ಹೆಚ್ಚು ಆಯಿತು. ಅವಾಗೀಗ 27 7 ಅಂಶ ಅದಲ್ಲ, 27 ಅಂಶ ಗುಂಡ್ಲೆ, 7 ಗುಂಡ್ಲೆ 2, 7 ಗುಂಡ್ಲೆ 2 ಅದ. ಇಲ್ಲಿ ಏನೋ ಅಂದ್ರೆ ಒಂದು 7 ಕೈ 1 7 ಕನ್ಸಲಾಗ್ತದೆ. 7 ಒಂದೇ ಇಲ್ಲಿ ಮಾಡಿದ್ರಿ ನೋಡ್ರಿ, 27 7 × 7 2 ಅಂಶ ಗುಂಡ್ಲೆ, 7 2 ಅಂಶ ಗುಂಡ್ಲೆ 20. ಅವಾಗ 7 ಒಂದೇ 7 ಹೊಯ್ತು ಕಡ್ತ. ಇಲ್ಲಿ 2 ಒಂದೇ 2 2 10 20, ಮತ್ತೆ ಇಲ್ಲಿ 2 ಒಂದೇ 2 2 11. ಈ ಉಳಿದಿದ್ದೇನು ಉಳಿದು 11 ಉಳಿದದ 7 ಉಳಿದದ 10 ಉಳಿದದ, 11 7 77 77 10 700 ಅಂದರೆ 770 = ಆಯಿತು. 770 ಇದ್ರದ್ದು ಅದರದ್ದು ಈ ಬಾವಿಯ ಸಿಲಿಂಡರ್ ಗಣಪಲ ಏನಾಯಿತು, 770 ಆಯಿತು. ಇನ್ನು ನೆಕ್ಸ್ಟ್ ಇನ್ನು ಈ ಕಡೆ ಇದು ಕಟ್ಟಿಯ ಎತ್ತರ 22 ಗುಂಡ್ಲೆ 14 ಅದ ಇಂಟು ಹೆಚ್ಚು ಅದ. ಹೆಚ್ಚು ಇಲ್ಲೇ ಬಿಟ್ಟು 22 ಮತ್ತು 14 ಈ ಕಡೆ ತೊಗೊಂಬಂದಾಗ ಏನಾಗ್ತದೆ, ಇದು ಬಾಗಲೇ ಆಗ್ತದೆ, ಇರಲಿ ಬಾಗಲೇ ಆಗ್ತದೆ, ಇಲ್ಲಿ ಮಾಡಿ ನೋಡು. ಅವಾಗ 770 / 22 ಗುಂಡ್ಲೆ 14 ಯಾಕಂತಂದ್ರೆ ಇದ್ರ ಗುಣಾಕಾರ ಅಂದ್ರೆ ಇವ್ರ ಗುಣಾಕಾರ, ಇದ್ರ ಟೋಟಲ್ ಇದ್ರ ಗುಣಾಕಾರ ಎಷ್ಟಾಯ್ತು, ಇದ್ರ ಗುಣಾಕಾರ ಎಷ್ಟಾಯ್ತು, 775 770. ಅದೇ ಇಲ್ಲ ಅದಲ್ಲ, 22 ಗುಂಡ್ಲೆ 7 ಗುಂಡ್ಲೆ 5 22 ಇಲ್ಲೇ 110 11 ಬಂತು, 11 7 77 ಒಂದು ಪೂಜೆ 770. ನಂತರ ಇದು ಗುಣಾಕ ಇದು ಬಾಗಲೇ ಮಾಡ್ಬೇಕು, 22 ಗುಂಡ್ಲೆ 14 ಬಾಗಲೇ ಇಲ್ಲಿ ಮಾಡಿದ್ದೀನಿ ನೋಡಿ. ಇಲ್ಲಿ 770 / 22 ಗುಂಡ್ಲೆ 14 ಮೊದಲ 11 ಕಡ್ತಾ ಹೊಡೆದು ನೋಡು, ಆಯಿತು 2 ಕಡ್ತಾ ಹೊಡೆದು ನೋಡು. ಇಲ್ಲಿ 2 7 14 2 7 ಅಥವಾ 7 2 7 14 7 2 14 7 ಒಂದೇ 7 ಪೂಜೆಗೆ ಪೂಜೆ 2 7 ಮುಗಿತು. ಇನ್ನು ಮತ್ತೆ ಎಷ್ಟು ನೋಡೇನು, 11 2 11 2 22 11 1 11 ಒಂದು ಪೂಜೆ ಪೂಜೆ ಬಂತು. ಮತ್ತೀಗಿಲ್ಲಿ ಇಲ್ಲಿ 2 ಮತ್ತು 4 ಅದ, ಮೇಲ್ಗಡೆ 10 ಉಳಿತು, 10 / 2 2 4 ಆಯಿತು. 10 ಕ್ಕೆ 4 ರಿಂದ ಭಾಗಿಸಿದಾಗ 4 1 4 4 2 8 1 2 ಉಳಿತು 1 ಉಳಿತು 4 2 4 1 4 4 2 8 ಅಂದರೆ 2 ಉಳಿತು. ಪಾಂಡು ಕಂಡು ಪೂಜೆ ತೊಗೊಂಡ್ರೆ 20 ಆಯಿತು, 4 5 20 ಅಂದರೆ 2.5 ಮೀಟರ್. ಕಟ್ಟಿ ಎತ್ತರ ಎಷ್ಟು, 2.5 ಮೀಟರ್. ಹೆಚ್ಚು ಕೊಟ್ಟು 2.5 ಮೀಟರ್ ಆಯಿತು ಈ ಕಟ್ಟಿ ಎತ್ತರ. ಈ ಕಟ್ಟಿ ಎತ್ತರ 2.5 ಮೀಟರ್ ಆಯಿತು ಅಂತ ಈ ರೀತಿ ಇದನ್ನು ಲೆಕ್ಕಾಚಾರ ಮಾಡಬೇಕು ಅಂತ. ನೆಕ್ಸ್ಟ್ ಅದೇ ರೀತಿ ಈಗ ನಗ್ನ ಲೆಕ್ಕನ ಬಿಡಿಸೋಣ. ಒಂದು ಬಾವಿಯ ವ್ಯಾಸ 3 ಮೀಟರ್ ಮತ್ತು ಆಳ 14 ಮೀಟರ್ ಅಂತ ತೋಡಿದೆ. ಭೂಮಿಯಿಂದ ತೆಗೆದ ಮಣ್ಣನ್ನು ಬಾವಿಯ ಸುತ್ತಲೂ ಸಮವಾಗಿ ಹರಡಿ 4 ಮೀಟರ್ ಅಗಲವಿರುವ ವೃತ್ತಾಕಾರದ ಕಟ್ಟೆಯನ್ನು ಕಟ್ಟಿದೆ. ಕಟ್ಟೆ ಎತ್ತರವನ್ನು ಕಂಡುಹಿಡಿದ್ರೆ ಇಲ್ಲಿನೂ ಕೂಡ ಅದೇ ಅದ. ಇಲ್ಲಿ ಬಾವಿ ಇತ್ತು, ಬಾವಿ ಮಣ್ಣು ಪೂರ್ತಿ ತೆಗೆದು ಆಯತಗನ ಮಾಡಿದರು. ಇಲ್ಲಿಲ್ಲ, ಇಲ್ಲೇನು ಮಾಡಿದಾರೆ ಅಂದ್ರೆ ಬಾವಿ ತೋಡಿ ಬಾವಿ ಸುತ್ತಲೇ ರೌಂಡಾಗಿ ಮಣ್ಣನ್ನು ಹರಡ್ಯಾರ. ಹಾಗಾದ್ರೆ ಎಷ್ಟು ಭೂಮಿಯಿಂದ ಎಷ್ಟು ಎತ್ತರ ಮೇಲೆ ಮಣ್ಣನ್ನು ಹಿಂಗೆ ರೌಂಡಾಗಿ ಮಾಡಿದಾರೆ ಅಂತ ಕೇಳ್ತಾರೆ ಅವರು. ಹಾಗಾದ್ರೆ ಇಲ್ಲೇನು ಕೊಟ್ಟಿದ್ದಾರೆ ನೋಡ್ರಿ, ಇದು ಬಾವಿಯ ವ್ಯಾಸ ಇಲ್ಲಿಂದ ಇಲ್ಲಿವರೆಗೆ 3 ಮೀಟರ್ ಇಷ್ಟು ಗುಮ್ಮಾಗಿ ತೋಡ್ಯಾರ. ಇದರೊಳಗಿನ ಮಣ್ಣು ತೆಗೆದು ಇಲ್ಲಿ ಸುತ್ತ ಬಾವಿ ಸುತ್ತ ಹಾಕ್ಯಾರ. ಹಾಕಿ ಇಲ್ಲಿಂದ ಇಲ್ಲಿವರೆಗೆ ಅಗಲ ಎಷ್ಟಂದ್ರೆ 4 ಮೀಟರ್ ಆಗಲ್ತನ ಕೂಡ ಏನು ಮಾಡ್ಯಾರ ಅಂದ್ರೆ ಮಣ್ಣನ್ನು ಹರಡ್ಯಾರ. ಆವಾಗ ನಾವು ಏನು ಮಾಡಬೇಕು ಅಂತಂದ್ರೆ ಈ ಬಾವಿಯನ್ನು ಬಿಟ್ಟು ಇದು ಮಣ್ಣು ಇಲ್ಲಿಂದ ಇಲ್ಲದಲ್ಲ, ಈ ಮಣ್ಣಿನ ಎತ್ತರ ಎಷ್ಟು ಎತ್ತರ ತನನ ಕೂಡ ಇವ್ರು ಏನು ಮಾಡಿದರು ಮಣ್ಣನ್ನು ಹಾಕಿದ್ದಾರೆ. ಅಂದರೆ ಈ ಸಿಲಿಂಡರ್ನ ಎತ್ತರ ಕಂಡುಹಿಡಬೇಕು, ಹೊರಗಿನ ಸಿಲಿಂಡರ್. ಹಾಗಾದಾಗ ಇದು ಬಾವಿನೂ ಇದ್ರಾಗ ಸೇರ್ಯದ. ಹಾಗಾದಾಗ ನಾವೇನು ನೋಡ್ಬೇಕಂದ್ರೆ ಟೋಟಲ್ ಸಿಲಿಂಡರ್ನ ಎತ್ತರದೊಳಗೆ ಬಾವಿಯ ಸಿಲಿಂಡರ್ನ ಈ ಕಟ್ಟಿ ಎಷ್ಟದಲ್ಲ ಅಷ್ಟೇ ಸಿಲಿಂಡರ್ದ ಘನಫಲವನ್ನು ಏನು ಮಾಡೋದು ಅಂದ್ರೆ ಟೋಟಲ್ ಘನಫಲದೊಳಗೆ ಈ ಬಾವಿದ ಅಷ್ಟೇ ಘನಫಲವನ್ನು ನಾವು ಮೈನಸ್ ಮಾಡಿದೆವು ಅಂದ್ರೆ ಅವಾಗ ನಮಗೇನು ಸಿಗ್ತೈತಿ, ಈ ಕಟ್ಟಿ ಎತ್ತರ ಸಿಗ್ತದ ಅಂತ, ಈ ಕಟ್ಟಿ ಎತ್ತರ ಸಿಗ್ತದ ಅಂತ. ಅವಾಗ ಏನಾಗ್ತದೆ ನೋಡ್ರಿ, ಬಾವಿಯ ಘನಫಲ π r² h ಇದೇ ಅದಲ್ಲ, ಇಲ್ಲಿ ಬಾವಿ ಅದಲ್ಲ, ಬಾವಿ ತುಡಿಯಲ್ಲ, ಅವಾಗ π r² h. ಅವಾಗ ಪೈ ಅಂದರೆ 27 7 ಅಂಶ × r ಅಂದ್ರೆ ವ್ಯಾಸ 3 ಅದ,
ಮೂರು ಅಂದರೆ ತ್ರಿಜ್ಯ 1.5 ಆಯ್ತು ಅಥವಾ 3/2 ನಡೀತದೆ. ಅವಾಗ ಇಲ್ಲಿ ಎಷ್ಟು ಕೊಟ್ಟು 1.5 × 1.5 × 14 ಒಳಗುಮ್ಮಗಿದ್ದಿದ್ದು 14 ಅದ, ಅದಕ್ಕೆ 14. ಈಗ ಕಡ್ತಾ ಹೊಡ್ಯಾನ 7 ಒಂದೇ 7, 7 × 2 = 14, 7 × 7 = 7 × 2 = 14. ಅವಾಗ 22 × 15 1.5 × 1.5 ಉಳಿತು. ಅವಾಗ ಇಲ್ಲಿ 22 × 2 = 44. ಅವಾಗ 15 × 15 = 225, ಒಂದು ಅಂಕಿ ಎರಡು ಅಂಕಿ ಪಾಯಿಂಟ್, ಅದಕ್ಕೆ ಒಂದು ಅಂಕಿ ಎರಡು ಅಂಕಿ ಪಾಯಿಂಟ್ ಇತ್ತು ಅಂದ್ರೆ 44 × 2.25 ಬಂತು. ಈ 44 × 2.25 ಗುಣಾಕಾರ ಮಾಡೋಣ. ಅವಾಗ ಇಲ್ಲಿ ಮಾಡಿದ್ರೆ ನೋಡಲಿ ಗುಣಾಕಾರ ಎಲ್ಲಿ 2.25 × 44, 4 × 5 = 20, 2 ಬಂತು, 4 × 2 = 8, 10, 4 × 2 = 9 ಬಂತು, 900 ಬಂತು ಒಂದು ಸ್ಥಾನ. ಮತ್ತೆ ಸೇಮ್ ಅದೆಲ್ಲ 0 0 0 9, ಪೂಜಿ 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 9 0 ಕೊಡಿಸಿ 9 9 9 ಅಂದ್ರೆ 99 ಎಷ್ಟು ಬರ್ತದ, 99 ಸೆಂಟಿಮೀಟರ್ ಕ್ಯೂಬ್ ಅಷ್ಟು ಇದಕ್ಕೆ ಬಾವಿಯ ಘನಫಲ ಸಿಕ್ತದು. ಬಾವಿಯ ಘನಫಲ ಇದು ಬಾವಿಯ ಘನಫಲ, ಬಾವಿಯ ಘನಫಲ ಏನು ಸಿಕ್ತು, 99 ಸೆಂಟಿಮೀಟರ್ದಷ್ಟು ಕ್ಯೂಬ್ದಷ್ಟು ಸಿಕ್ತು. ಈಗ ಈ ಕಟ್ಟೆಯ ಘನಫಲ, ಈ ಕಟ್ಟೆಯ ಘನಫಲ ಅಂದ್ರೆ ಟೋಟಲ್ ಇಲ್ಲಿಂದ ಇಲ್ಲಿವರೆಗೆ ಕಟ್ಟಿ ಟೋಟಲ್ ಇದು ಬಾವಿ ಹಿಡ್ಕೊಂಡೆ, ಟೋಟಲ್ ಕಟ್ಟಿ ಘನಫಲ ಮೈನಸ್ ಬಾವಿಯ ಘನಫಲವನ್ನು ನಾವು ಮೈನಸ್ ಮಾಡಿದಾಗ ಆವಾಗ ಈ ಕಟ್ಟೆಯ ಘನಫಲ ಸಿಗ್ತದೆ. ಅದಕ್ಕೆ ಇಲ್ಲಿ ಒಟ್ಟು ಕಟ್ಟೆಯ ಘನಫಲ, ಒಟ್ಟು ಕಟ್ಟೆಯ ಘನಫಲ, ಒಟ್ಟು ಕಟ್ಟೆಯ ಘನಫಲ ಇಜಿಕೊಳ್ತು. ಅವಾಗ ಏನಾಗ್ತದೆ ಹೇಳ್ರಿ, ಇಲ್ಲಿ ಅದ್ರ ಒಟ್ಟು ಕಟ್ಟೆಯ ಘನಫಲ ಇಜಿಕೊಳ್ತು, ಇದು ಇಲ್ಲಿಂದ ಯಾಕಂದ್ರೆ ಇಲ್ಲಿಂದ ಇಲ್ಲಿವರೆಗೆ ಅಂತೂ ವ್ಯಾಸ ಬೇರೆ ಅದ. ಎಷ್ಟಾದ ವ್ಯಾಸ ನೋಡೋಣ ಹೇಳ್ರಿ, ಇದು ಹೇಳ್ರಿ ಇಲ್ಲಿಂದ ಇಲ್ಲಿ ಇಲ್ಲಿಂದ ಹಿಡ್ಕೊಂಡಿದ್ದು ವ್ಯಾಸ ಎಷ್ಟಾಗ್ತದೆ ಹೇಳ್ರಿ, ಹೇಳ್ರಿ ಎಷ್ಟು ನೋಡೋಣ, ಇದು ಟೋಟಲ್ ವ್ಯಾಸ 3 ಅದ, ಇಲ್ಲಿಂದ ಇಲ್ಲಿಗೆ 4 ಅದ, ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ ಕೂಡ ಎಷ್ಟದ 4 ಆಗ್ತದೆ. ಅಂದ್ರೆ ಈ 4 ಈ 4 ಕೊಡಿಸಿದ್ರೆ 8, 8 ಒಂದು 3 ಕೊಡಿಸಿದ್ರೆ 11 ಅಂದ್ರೆ ಇಲ್ಲಿಂದ ಇಲ್ಲಿವರೆಗೆ ಇರೋದು 11 ಮೀಟರ್ದಷ್ಟದ, ಇಲ್ಲಿಂದ ಇಲ್ಲಿವರೆಗೆ 11 ಮೀಟರ್ದಷ್ಟದ. ಹಾಗಾದ್ರೆ ಮತ್ತೆ ಇಲ್ಲಿಂದ ಇಲ್ಲಿವರೆಗೆ ಇದ್ದಿದ್ದು 3 ಮೀಟರ್ ಅದ. ಅದಕ್ಕೆ ಈ ತ್ರಿಜ್ಯಕ್ಕೆ ಈ ಇದಕ್ಕೆ ವ್ಯಾಸಿಗೆ D1 ಅಂತ ಕರೇನು, ಈ ವ್ಯಾಸಿಗೆ D2 ಅಂದಾಗ ಇದ್ರದ್ದು ತ್ರಿಜ್ಯ R1 ಆಗ್ತದೆ, ಇದ್ರ ತ್ರಿಜ್ಯ R2 ಆಗ್ತದೆ. ಅಂದ್ರೆ ಇದು ಆ ಇಲ್ಲಿಂದ ಇಲ್ಲಿವರೆಗೆ ಇದು ಆರ್ ಒನ್ ತ್ರಿಜ್ಯ, ಇಲ್ಲಿಂದ ಇಲ್ಲಿಗೆ ಇದು R2, ಅಂದಾಗ R1 ಮತ್ತು R2 ಅಂತ ಹೆಸರು ಕರೆದಿವಿ. ಇಲ್ಲಿಂದ ಇಲ್ಲಿಗೆ ಇರೋ ತ್ರಿಜ್ಯ ಎಷ್ಟಾಯ್ತು, 11 ½, 11 ÷ 2 ಅಂದ್ರೆ ಒಂದೇ, 11 ½ ಅಂದ್ರೆ ಕೂಡ ಒಂದೇ. ಆಗ ತ್ರಿಜ್ಯ ಏನಾಯ್ತಿದ್ದು, R1 = 11/2 ಆಯಿತು, 11/2 ಆಯಿತು. ಇನ್ನು R2 ತ್ರಿಜ್ಯ ಅಂದ್ರೆ ಇಲ್ಲಿ ಒಂದು 3/2 ಆಯಿತು. ಅದಕ್ಕೆ ಇಲ್ಲಿ ಏನು ಹೇಳಿದ್ರು, ಒಟ್ಟು ಘನಫಲ ಇಜ್ಕೊಳ್ತಾ ಇದ್ದಲ್ಲ ಕಟ್ಟೆಯ ಘನಫಲ ಇಜ್ಕೊಳ್ತು ಪೈ R1² H ಮೈನಸ್ ಪೈ R2² H. ಎರಡು ಇದ್ರದ್ದು ಇದ್ರದ್ದು ಎತ್ತರ ಮತ್ತು ಇದ್ರದ ಎತ್ತರ ಅಷ್ಟೇ ಎತ್ತರ ಹಿಡಿಬೇಕು. ಇದ್ರ ಎತ್ತರ ಇದ್ರ ಎತ್ತರ ಎಚ್ ಎತ್ತ ಇಟ್ಕೊಂಡಿವಿ ನಾವು, ಎಚ್ ಹಿಡಿದೀವಿ. ಇಲ್ಲಿ ಹಚ್ಚದೆ ಇಲ್ಲಿ ಹಚ್ಚದೆ ಇಲ್ಲಿ ಪೈಯದ ಇಲ್ಲಿ ಪೈಯದ ಪೈ ಎಚ್ ಕಾಮನ್ ತೆಗೆದೀನಿ. ಪೈ ಎಚ್ ಕಾಮನ್ ತೆಗೆದ R1² ಮೈನಸ್ R2² ಉಳಿತು. ಇನ್ನು ಪೈ ಎಚ್ ಇಂಟು ಬ್ರಿಕೆಟ್ R1 ಅಂದ್ರೆ 11/2² ಮೈನಸ್ R2² ಅಂದ್ರೆ 3/2² ಮಾಡಿದೆವು. ಈಗ 11² ಅಂದ್ರೆ 11 ÷ 11 ಪೈ ಅಂದ್ರೆ 27 ÷ ಎಚ್ ಇಂಟು 11/2 × 11/2 ಮೈನಸ್ 3/2 × 3/2 ಆಯಿತು. ಅವಾಗ ಇಲ್ಲಿ 27 ÷ ಎಚ್ ಇಜ್ಕೊಳ್ತು 11 ÷ 121/2 = 4 ಮೈನಸ್ 3 × 9/2 = 4 ಆಯಿತು. ಅವಾಗ ಲಸ 4 ಸಮದ 4 ಅದ, ಅದಕ್ಕೆ 121 ÷ 9 ಕಳೇನು, 120 ÷ 9 ಕಳೆದ್ರೆ 112 ಬಂತು. ಈಗ 4 ಕಡ್ತಾ ಹೊಡ್ಯಾನು, 4 ÷ 4 4 ÷ 2 = 8 3 ಉಳಿತು 32 4 ×8 = 32 ಅಂದ್ರೆ 28 ಬಂತು. ಅವಾಗ 27 ÷ ಎಚ್ ಇಂಟು ಎಷ್ಟು ಉಳಿತು ಇಲ್ಲಿ 28 ಉಳಿತು. ಅವಾಗ 7 ಒಂದೇ 7 7 ÷ 4 = 28 ಆಯಿತು. ಈ 22 4 ಗುಣಾಕಾರ ಮಾಡ್ರಿ, 88 ಎಚ್ ಆಯಿತು. ಅಂದರೆ 22 ÷ 4 88 ಎಚ್ ಆಯಿತು. ಅವಾಗ ಇಲ್ಲಿ 24 ÷ 88 ಎಚ್ ಬಂತು ನೋಡಿ. ಟೋಟಲ್ 7 ಒಂದೇ 7 7 ÷ 4 = 28 22 ÷ 4 = 88 ಎಚ್ ಆಯ್ತು. ಈಗ ಟೋಟಲ್ ಇದು ಕಟ್ಟೆಯ ಘನಫಲದಾಯ್ತು. ಇನ್ನು ಕಟ್ಟೆಯ ಘನಫಲ ಮತ್ತು ಬಾವಿಯ ಘನಫಲ ಎರಡು ಇಕ್ಕಲ್ಲ, ಯಾಕಂದ್ರೆ ಅದರೊಳಗಿನ ಮಣ್ಣು ತೆಗೆದು ಹಾಕ್ಯಾರಲ್ಲ ಅದಕ್ಕೋಸ್ಕರ. 88 ಎಚ್ ಇಜ್ಕೊಳ್ತು ಬಾವಿಯ ಘನಫಲ ಏನು ಮಾಡೋದು, 99 ಸೆಂಟಿಮೀಟರ್ ಅದ. ಅದಕ್ಕೆ ಎಚ್ ಇಜ್ಕೊಳ್ತು ಏನಾಯ್ತಿಲ್ಲಿ, 88 ÷ 99 ಬಂತು, 88 ÷ 99 ಬಂತು. ಅವಾಗ ಎಚ್ ಇಜ್ಕೊಳ್ತು ಇದು ಈ ಕಡೆ ತೊಂಬಂದ್ರೆ ಬಾಗಲೇ, ಅವಾಗ ಏನಾಯ್ತು ಎಚ್ ಇಜ್ಕೊಳ್ತು 99 ÷ 88 ಆಯಿತು.
ಹೆಚ್ಚಿಸಿಕೊಟ್ಟು 99 ಬಾಗಲೇ ಹೆಚ್ಚ ಇದೆ 88 ಇತ್ತು. ಈಗ 99 ಬಾಗಲೇ 88ಕ್ಕೆ ಭಾಗಕಾರ ಮಾಡೋಣ. 99 ಬಾಗಲೇ 88ಕ್ಕೆ ಭಾಗಿಸೋಣ ಅಥವಾ ಛೇದವನ್ನು ಮಾಡೋಣ ಅಂದ್ರೆ ಏನಾಗ್ತದೆ ನೋಡ್ರಲ್ಲಿ, 99 ಬಾಗಲೇ 88. ಈಗ 11 99 ಮತ್ತು 11 88, 8 ಇಲ್ಲಿ 8 ಪಾಯಿಂಟ್ ಕೊಟ್ಟು ಒಂದು ಉಳಿತು 10 8 8 ಹತ್ತರಾಗ ಹತ್ತರೊಳಗೆ 8 ಕಳೆದ್ರೆ 2 ಉಳಿತು 25, 8 2 16 ಅವಾಗ 8 ಹಳ್ಳಿ 16 ಆಯಿತು, 20ರಾಗ 16 ಕಳೆದ 4 ಇತ್ತು 8 ಇಲ್ಲಿ 5 ಅಂದರೆ ಎಷ್ಟು ಬಂತು 1.125 ಬಂತು. ಅದೇ 1.125 ಮೀಟರ್ ಆಯಿತು ಇದು ಎತ್ತರ, ಕಟ್ಟಿ ಎತ್ತರ, ಕಟ್ಟಿ ಎತ್ತರ ಎಷ್ಟಾಯಿತು 1.125 ಮೀಟರ್ದಷ್ಟು ಆಯಿತು ಎತ್ತರ ಅಂತ. ಇದ್ರ ಎತ್ತರ 1.125 ಮೀಟರ್ದಷ್ಟು ಆಯಿತು ಅಂತ. ಈ ರೀತಿ ಇವೆಲ್ಲ ಲೆಕ್ಕಗಳನ್ನು ಪದೇ ಪದೇ ಬಿಡಿಸ್ಬೇಕು, ವಿಡಿಯೋ ನೋಡಬೇಕು. ಏನು ಅಂದಾಗ ಏನಾಗ್ತದೆ ಲೆಕ್ಕ, ಇಂಥವು ಹಲವಾರು ಲೆಕ್ಕಗಳನ್ನು ರಚನೆ ಮಾಡಿಕೊಂಡು ನೀವು ಬಿಡಿಸಿದ್ದಾದ್ರೆ, ಪ್ರಾಕ್ಟೀಸ್ ಮಾಡಿದ್ದಾದ್ರೆ ಗಣಿತ ಈಸಿಯಾಗಿ ಬರ್ತದೆ. ಅದಕ್ಕೆ ಈ ವಿಡಿಯೋಗಳನ್ನು ಲೈಕ್ ಆದರೆ ಶೇರ್ ಮಾಡಬೇಕು ಎಲ್ಲರಿಗೆ, ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಆಗಬೇಕು.